ಕೊಡಗು ಜಿಲ್ಲೆಗೆ ಈ ತಿದ್ದುಪಡಿಗೆ ಮೊದಲೇದಂತ ಸಂದರ್ಭದಲ್ಲಿ 29 ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಕೊಟ್ಟಿದ್ರು ಕೊಡಗು ಜಿಲ್ಲೆಗೆ ಇವತ್ತು ಕೇವಲ 23 ಕ್ಕೆ ಬಂದದು ಸೀಮಿತಗೊಂಡಿರೋದು ಅದರಿಂದ ನನ್ನ ಮನವಿ ಏನು ಅಂತಾರೆ ದಯವಿಟ್ಟು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ 17000 ಕ್ಕೆ ಜನಸಂಖ್ಯೆಗೆ ಒಂದು 17000 18 ರ ಬದಲು ಅದನ್ನ 17000 ಮಾಡಬೇಕು ಅಂತ ಹೇಳಿ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮಗೆ ಮತ್ತೆ 29 ಜಿಲ್ಲಾ ಪಂಚಾಯತ್ ಸದಸ್ಯರು ಏನು ಕೊಟ್ಟಿದ್ರ ಅದನ್ನ ಮತ್ತೆ ಕೊಡಬೇಕು ಅಂತ ಹೇಳಿ ನನ್ನ ಮನವಿ 18000 ಮಾಡಿದ್ರೆ ಯಾವುದೇ ಬದಲಾವಣೆ ಆಗೋದಿಲ್ಲ ನಮಗೆ ಅದೇ ಸಂಖ್ಯೆ ಸಿಗ್ತದೆ ಬಹಳ ಭೌಗೋಳಿಕವಾಗಿ ಬಹಳ ದೊಡ್ಡ ಪ್ರದೇಶ ವಿರಾಜಪೇಟೆ ಕ್ಷೇತ್ರನೇ 152 ಕಿಲೋಮೀಟರ್ ಇದೆ ನಮಗೆ 12 ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಈ ತಿದ್ದುಪಡಿಯಿಂದ ಸಿಗ್ತದೆ ಅದು 18 ರ ಬದಲು ದಯವಿಟ್ಟು ಅದನ್ನ 17000 ದಿಂದ 25000 ಕೊಡಗಿಗೋಸ್ಕರ ನೀವು ಒಂದು ಪ್ರವೈಸೋ ಮಾಡಬೇಕು ಅಂತ ಮನವಿಯನ್ನು ಮಾಡ್ತೀನಿ ಓಕೆ ಮಂತರಗೌಡ 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 ಮಾನ್ಯ ಅಧ್ಯಕ್ಷರೇ ನಮ್ಮ ವಿರಾಜಪೇಟೆ ಶಾಸಕರು ಹೇಳಿದಂಗೆ 17000 ಕ್ಕೆ ಕಾನ್ಸ್ಟಿಟ್ಯೂನ್ಸಿ ಒಂದೊಂದು ಫಿಕ್ಸ್ ಮಾಡಿದ್ರೆ ನಮ್ಮ ಪ್ರತಿನಿಧಿಗಳು ಜಾಸ್ತಿ ಆಗುತ್ತೆ 29 ರಿಂದ 23 ಗೆ ಇಳಿದಿದೆ ಸರ್ ಈ 18000 ಟು 25000 ದಯಮಾಡಿ ಅದನ್ನ 17000 ಕ್ಕೆ ಇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ವಾಪಸ್ 29 ಸೀಟ್ ಗೆ ಅವಕಾಶ ಮಾಡ್ಕೊಟ್ರೆ ಜಿಲ್ಲೆ ಅಭಿವೃದ್ಧಿಗೂ ಆಗುತ್ತೆ ಯಾಕಂದ್ರೆ ನಮ್ಮ ಇಬ್ಬರು ಕ್ಷೇತ್ರದಲ್ಲಿ ಅವರದು 150 ಕಿಲೋಮೀಟರ್ ನಂದು 125 130 ಕಿಲೋಮೀಟರ್ ರೇಡಿಯಸ್ ಇರೋದ್ರಿಂದ ನಮಗೆ ಜಿಲ್ಲಾ ಪಂಚಾಯತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ದಯಮಾಡಿ ಅಧ್ಯಕ್ಷರೇ 17000 ಕ್ಕೆ ನಮ್ಮ ಕೊಡಗು ಜಿಲ್ಲೆಗೆ ವಿಶೇಷವಾಗಿ ಫಿಕ್ಸ್ ಮಾಡಬೇಕು ಅಂತ ಸನ್ಮಾನ್ಯ ಅಧ್ಯಕ್ಷರು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಶಾಸಕರುಗಳು ಹೇಳಿರುವ ಸಲಹೆಗಳನ್ನು ನಾವು ಗಮನಿಸಿದ್ದೇವೆ ಕೊಡಗಿಗೆ ಸಂಬಂಧಪಟ್ಟ ಹಾಗೆ ಒಂದು ತಿದ್ದುಪಡಿ ಇದರಲ್ಲಿ ನಾವು ತಂದಿರುವಂತಹದ್ದು 7 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಮತ್ತು 950,000ಕ್ಕಿಂತ ಕಡಿಮೆ ಇರೋ ಕಡೆ 28 ಚುನಾಯಿತ ಸದಸ್ಯರು ಇರತಕ್ಕಂತಹದ್ದು ಅನ್ನುವಂತ ಒಂದು ತಿದ್ದುಪಡಿಯನ್ನು ಕೂಡ ತಗೊಂಡು ಬಂದಿದ್ದೇವೆ ಬಹುಶಃ ಇದರಲ್ಲಿ ಅವರ ಸಮಸ್ಯೆ ಪರಿಹಾರ ಆಗಬಹುದು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಸೊ ಅದನ್ನು ಕೂಡ ಆದರೂ ಆಗಲಿಲ್ಲ ಅಂತ ಹೇಳಿದ್ರು ಅವರು ಹೇಳಿರುವಂಥ ಸಲಹೆಯನ್ನು ನಾವು ಖಂಡಿತವಾಗಿ ಪರಿಶೀಲನೆ ಮಾಡ್ತೇವೆ ಹಾಗೂ ಮಾನ್ಯ ಶಾಸಕರು ಹೇಳಿರುವಂತಹದ್ದು ಇಡೀ ರಾಜ್ಯಕ್ಕೆ ಅನ್ವಯಿಸುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ ಇದೆಲ್ಲ ಹಿಂದೆನೆ ನಾವೇ ಕಾನೂನು ಮಾಡಿ 5-6 ವರ್ಷದ ಹಿಂದೆ ಮಾಡಿರುವಂಥದ್ದು ಮಾನ್ಯ ರೋಣಕ್ ಶಾಸಕರು ಹೇಳಿರುವಂಥದ್ದು ಮೂಲಭೂತವಾದಂಥ ವಿಷಯವನ್ನು ಎತ್ತಿದ್ದಾರೆ ರಾಜ್ಯಕ್ಕೆ ಅನ್ವಯಿಸಬೇಕು ಅನ್ನುವಂಥದ್ದು 25-35 ಸಾವಿರ ರಾಜ್ಯಕ್ಕೆ ನಿಗದಿ ಮಾಡಿ ಅಂತ ಅವರು ಒತ್ತಾಯ ಮಾಡಿದ್ದಾರೆ ಸರ್ಕಾರದಲ್ಲಿ ವಿಚಾರ ಮಾಡ್ತೇವೆ ಯಾಕಂದ್ರೆ ಅದು ಮೂಲಭೂತವಾಗಿ ವಿಷಯಕ್ಕೆ ಹೋಗೋದ್ರಿಂದ ಸ್ವಲ್ಪ ವಿಮರ್ಶೆ ಮಾಡುವ ಅವಶ್ಯಕತೆ ಇದೆ ಖಂಡಿತವಾಗಿ ಸರ್ಕಾರದಲ್ಲಿ ಅದನ್ನು ನಾವು ವಿಮರ್ಶೆ ಮಾಡ್ತೇವೆ ಆದರೆ ಮಲ್ನಾಡು ಪ್ರದೇಶಕ್ಕೆ ಏನು ಒಂದು ವಿನಾಯಿತಿಯನ್ನು ಕೊಡ್ತಾ ಇದ್ದೇವೆ ಅದನ್ನು ಮಾನ್ಯ ಸದಸ್ಯರು ಎಲ್ಲರೂ ಕೂಡ ಒಪ್ಪಿಗೆ ಮಾಡಿ ಕೊಡಬೇಕು ಮುಂದೆ ಉಳಿದಂಥ ವಿಚಾರಗಳನ್ನು ಮುಂದೆ ಖಂಡಿತವಾಗಿ ಸರ್ಕಾರ ಪರಿಶೀಲನೆ ಮಾಡುತ್ತೆ ಅಂತ ಎಲ್ಲರಲ್ಲೂ ಕೂಡ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ ವಿಧೇಯಕಕ್ಕೆ ಒಪ್ಪಿಗೆ ಕೊಡಬೇಕು ಸದನ ಅಂತ ಅಂಗೀಕಾರ ಮಾಡಬೇಕು ಅಂತ ಮನವಿ ಮಾಡ್ತೇನೆ ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ 2023 ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡನೇ ಮತ್ತು ಮೂರನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದೆ ಇರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಮತ್ತು ಮೂರನೇ ಖಂಡವು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ
ಪ್ರಸ್ತಾವವು ಹೌದುವಿನವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. 2023 ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ.